ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಂಟು ಹತ್ತು ಬರುತ್ತೆ ಮಾನ್ಯ ಮಂತ್ರಿ ಮನವಿ ಮಾಡ್ಕೊಂತೀವಿ ಅಂತಂದ್ರೆ ಇಲ್ಲಿ ಮಹಾನಗರ ಪಾಲಿಕೆದು ಸಪರೇಟ್ ಆಗಿ ಒಂದು ಅಂಗನವಾಡಿ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಸರ್ಕಾರದಿಂದ ಬರುತ್ತೆ ದಯಮಾಡಿ ಇಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಿಲ್ಲ

ಒಳ್ಳೆ ಗುಣಮಟ್ಟದ ಅಲ್ಲಿ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಬೇಕು ಗುಣಮಟ್ಟದ ಒಂದು ಆಹಾರವನ್ನು ಕೊಡಬೇಕು ಕಾಪಾಡ್ಕೋಬೇಕು ಆ ದೃಷ್ಟಿಯಿಂದ ಮಾಡ್ತು ಅಂತಂದ್ರೆ ಒಳ್ಳೇದಾಗುತ್ತೆ ಅಂತ ಅಂಗನವಾಡಿ ಕಾರ್ಯಕರ್ತರು ಈಗಾಗಲೇ ಗೌರವಧನ ಬರೇ ಕಡಿಮೆ ಇರುವಂತದ್ದು ಹತ್ತು ಸಾವಿರದ ಒಳಗೆ ಎಂಟು ಸಾವಿರ ಏನ ಇದೆ ಅವರಿಗೆ ಹೆಚ್ಚು ವರ್ಕ್ ಗಳನ್ನು ಕೊಡ್ತಿದ್ದೇವೆ ಸ್ವಲ್ಪ ಕಡಿಮೆ ಮಾಡಬೇಕು ಅವರಿಗೆ ಸಂಬಳ ಜಾಸ್ತಿ ಮಾಡ್ಬೇಕು ಅವರಿಗೆ ಸಿಗುದಿಲ್ಲ ಆಫೀಸ್ಗೆ ಬರ್ಲಿಕ್ಕೆ ಕುರ್ಸೋತಿ ಗೊತ್ತು ನಾವು ಮಂಗಳೂರಿಂದ ಎಷ್ಟು ಕಷ್ಟ ಉಂಟು ಎಲ್ಲ ಬ್ಲಾಕ್ ಮೈಸೂರು ರೋಡ್ ಬ್ಲಾಕ್ ನಮ್ದು ಎಲ್ಲ ಬ್ಲಾಕ್ ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡುದು ನೀವು ಯಾರಿಗೂ ಅವಕಾಶ ನಮ್ಮ ಮಹಿಳೆಯರಿಗೆ ಮಹಿಳೆಯರಲ್ಲಿ ಒಂದು ಅವಕಾಶ ಕೊಡ್ತೀರಿ ಧನ್ಯವಾದ ಅನುದಾನವನ್ನು ಬಿಡುಗಡೆ ಮಾಡಿ ಹೊಸ ಅಂಗನವಾಡಿಗಳಿಗೆ ಆದಷ್ಟು ನಮ್ಮ ವಿಧಾನಸಭಾ ಕಾಲದಿಂದ ಕ್ಷೇತ್ರದಲ್ಲಿ ವಿನಂತಿ ಮಾಡ್ತಿದ್ದೇನೆ ಹೊಸ ಅಂಗನವಾಡಿಗಳನ್ನ ಈಗಾಗಲೇ ನಾವು ಸುಮಾರು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಸುಮಾರು ನಾಲ್ಕು ಸಾವಿರದ ಹತ್ತತ್ರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗಲೇ ಲಾಟ್ರಿಯಲ್ಲಿ ಬರಬೇಕು ಮಾಡ್ತಾ ಇದ್ದೀವಿ ಅದರಲ್ಲೂ ಬಸವನಗುಡಿಗೆ ಐದು ಅಂಗನವಾಡಿಗಳು ಬಂದಿದೆ ಇಡೀ ಬೆಂಗಳೂರಿಗೆ ಇನ್ನೂರ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಗೌರವಧನ ಹೆಚ್ಚಳದ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರನೆ ಈ ಒಂದು ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನ ಅವಾಗ ಮುಖ್ಯಮಂತ್ರಿ ಇದ್ದಾಗ ಏರಿಸಿದ್ದು ಇನ್ನುವರೆಗೂ ಯಾರು ಏರಿಸಲಿಲ್ಲ ಈಗಲೂ ಕೂಡ ನಮ್ಮ ಎದುರುಗಡೆ ನಮ್ಮ ಸರ್ಕಾರದ ಎದುರು ದೊಡ್ಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಫಿಲ್ ಮಾಡಿ ಯಾಕೆ ಕಾರ್ಯಕರ್ತರು